ಮಲೆನಾಡು ಭಾಗದಲ್ಲಿ ಮತ್ತೆ ಮಂಗನ ಕಾಯಿಲೆ ಟೆನ್ಷನ್ ಶುರುವಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಓರ್ವ ಯುವತಿಗೆ ಪಾಸಿಟಿವ್ ಆಗ್ಬಿಟ್ಟಿದೆ. ಎರಡನೇ ಬಾರಿ RT-PCR ಟೆಸ್ಟ್ ಮಾಡಿಸಿದಾಗ ಸೋಂಕು ದೃಢಪಟ್ಟಿರೋದು ಗೊತ್ತಾಗಿದೆ. ಹೊಸನಗರ ತಾಲೂಕಿನ ಯುವತಿಯ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಮಣಿಪಾಲ್ KMC ಆಸ್ಪತ್ರೆಯಲ್ಲಿ ಯುವತಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಜ್ವರ ಹೆಚ್ಚಾಗಿದ್ರಿಂದ ಮೆಗಾನ್ ಆಸ್ಪತ್ರೆಗೆ ಯುವತಿಯನ್ನ ದಾಖಲು ಮಾಡಲಾಗಿತ್ತು. ಯುವತಿ ಸ್ಥಿತಿ ಗಂಭೀರವಾದಂತ ಹಿನ್ನೆಲೆಯಲ್ಲಿ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ರಾಜ್ಯದಲ್ಲಿ ಇದುವರೆಗೂ 3 KFT ಪ್ರಕರಣಗಳು ಪತ್ತೆ ಆಗಿದೆ. ನೋಡಿ, ಮಲೆನಾಡು ಭಾಗದಲ್ಲಿ ಈ ಮಂಗನ ಕಾಯಿಲೆ, ಮಂಕಿ ಫಾಕ್ಸ್ ಅಂತಲೂ ಕೂಡ ಇದನ್ನ ಕರೀತಾರೆ, ಈ ಕಾಯಿಲೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಪ್ರತಿ ವರ್ಷ ಈ ಚಳಿಗಾಲ ಮತ್ತು ಮಳೆಗಾಲದ ಸೀಸನ್ ಅಲ್ಲಿ ಈ ಮಂಗನ ಕಾಯಿಲೆ ಅನ್ನುವಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು. ಈ ಬಾರಿ ಮತ್ತೆ ಅದೇ ರೀತಿಯಾಗಿ ಮಂಗನ ಕಾಯಿಲೆ ಕಾಣಿಸ್ಕೊಳ್ತಾ ಇದೆ. ಹಾಸನ, ಸಕಲೇಶ್ಪುರ, ಚಿಕ್ಕಮಗಳೂರು, ಶಿವಮೊಗ್ಗ, ಶೃಂಗೇರಿ ಈ ಭಾಗದಲ್ಲಿ ಈ ಕಾಯಿಲೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಕಾಡು ಪ್ರದೇಶಗಳು, ತೋಟ ಮತ್ತು ಅರಣ್ಯ ಪ್ರದೇಶಗಳು ಹೆಚ್ಚಾಗಿರುವಂತ, ಮಂಗಗಳು ವಾಸಿಸುವಂತ ಸ್ಥಳಗಳು ಯಾವ್ದಿರುತ್ತೋ ಆ ಎಲ್ಲ ಕಡೆಯಲ್ಲೂ ಕೂಡ ಇದು ಹೆಚ್ಚಿನದಾಗಿ ಕಾಣಿಸ್ಕೊಳ್ಳುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ಅಡಿಕೆ ಮರ, ತೆಂಗು ಈ ಎಲ್ಲ ಇರುವಂಥ ಪ್ರದೇಶಗಳಲ್ಲಿ, ಯಾಕಂದರೆ ಮಂಗಗಳು ಆ ಕಾಯಿಯನ್ನು ತಿನ್ನೋದಕ್ಕೆ ಅಂತ ಊರಿಗೆ ಬರುತ್ತೆ. ಈ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅನ್ನುವಂಥ ಆತಂಕ ಇತ್ತು. ಆದರೆ ಈ ವೈರಸ್ ಹೇಗೆ ಅಟ್ಯಾಕ್ ಆಗುತ್ತೆ ಅನ್ನೋದು ಸಿಕ್ಕಾಬಟ್ಟೆ ಸಮಸ್ಯೆಯನ್ನು ತಂದೊಡ್ಡಿತ್ತು. ಇದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಅಥವಾ ಇದಕ್ಕೆ ಚಿಕಿತ್ಸೆ ಅನ್ನುವಂಥ ವಿಚಾರವನ್ನು ಬಹಳ ವರ್ಷಗಳಿಂದ ಪ್ರಯತ್ನ ಪಡಲಾಗುತ್ತೆ. ಆದರೆ ಕೆಲವೊಂದು ಗಂಭೀರ ಸ್ಥಿತಿಯಲ್ಲಿ ಸಾವು ನೋವು ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಮೊದಲಿಗೆ ಜ್ವರ ಕಾಣಿಸ್ಕೊಳ್ಳುತ್ತೆ, ತಲೆನೋವು ಕಾಣಿಸ್ಕೊಳ್ಳುತ್ತೆ, ವಾಮಿಟ್ ಆಗುತ್ತೆ, ಈ ಥರದ ಸಮಸ್ಯೆ ಆಗುತ್ತೆ, ಅತಿ ಹೆಚ್ಚು ಸುಸ್ತಾಗುತ್ತೆ. ಆನಂತರ ಕೆಲವು ಪ್ರಕರಣಗಳಲ್ಲಿ ಮೈ ಮೇಲೆ ಬೊಕ್ಕೆ ಬರುತ್ತೆ, ಮೈ ಮೇಲೆ ಗುಳ್ಳೆ ಗುಳ್ಳೆ ಗುಳ್ಳೆಗಳ ರೀತಿಯಾಗಿ ಆಗ್ತಾ ಹೋಗುತ್ತೆ. ನೀವು ಗಮನಿಸ್ತಾ ಇದ್ದೀರಲ್ಲ ಇಮೇಜಸ್ಸಲ್ಲಿ ಆ ಥರ. ಸೊ ಯಾರಿಗೇನೆ ಸ್ವಲ್ಪ ಮಟ್ಟಿಗೆ ಶೀತ ಆಗಿದೆ, ಜ್ವರ ಬಂದಿದೆ ಅಂತ ಅಂದ್ರೂ ಈ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡೋದು ಅಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರ್ದಾಳ್. ನವೀನ್ ಪುರ್ದಾಳ್, ಮಲೆನಾಡು ಭಾಗ ಅಂತ ಬಂದಾಗ ಈ ಮಂಗನ ಕಾಯಿಲೆ ಸಮಸ್ಯೆ ಅನ್ನೋದು ಅವ್ರಿಗೆ ಇನ್ನಿಲ್ಲದಂತೆ ಕಾಡ್ತಾ ಇರತ್ತೆ. ಈಗ ಶಿವಮೊಗ್ಗದಲ್ಲಿ ಒಂದು ಪ್ರಕರಣ ಪತ್ತೆ ಆಗಿರೋದು, ಆ ಯುವತಿ ಸ್ಥಿತಿ ಈಗ ಹೇಗಿದೆ ಏನು? ಹೌದು ನೀತಿ, ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೆ KFD ಕಂಟಕ ಶುರುವಾಗಿರುವಂತದ್ದು ಈ ವರ್ಷದಲ್ಲಿ, ಅಂದ್ರೆ 2023-24 ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೀಗ ಎರಡನೇ KFD ಕೇಸ್ ಪತ್ತೆ ಆಗಿರುವುದು. ಯಾಕಂದ್ರೆ ಕಳೆದ ತಿಂಗಳು ಶಿವಮೊಗ್ಗ ಡಿಸೆಂಬರ್ ಮಧ್ಯದಲ್ಲಿ ಶಿವಮೊಗ್ಗ ಜಿಲ್ಲೆ ತಿತ್ತಳಿ ತಾಲೂಕಿನಲ್ಲಿ ಮೊದಲ ಕೇಸ್ ಪತ್ತೆ ಆಗಿತ್ತು. ಆ ನಂತರದಲ್ಲಿ ಇದೀಗ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಅರಮನೆಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 18 ವರ್ಷದ ಯುವತಿಯೋರ್ವಳಿಗೆ ಇದೀಗ KFD ಪಾಸಿಟಿವ್ ಬಂದಿರುವಂತದ್ದು. ಆಕೆ ಕಳೆದ 3-4 ದಿನಗಳಿಂದ ಕೂಡ ಜ್ವರದಿಂದ ಬಳಲ್ತಾ ಇದ್ಲು. ಸ್ಥಳೀಯ ಆಶಾ ಕಾರ್ಯಕರ್ತರು ನೀವು ಆಸ್ಪತ್ರೆಗೆ ಹೋಗಿ ತೋರಿಸಿ ಅಂತೇಳಿ ಸೂಚನೆ ಕೊಟ್ಟ ನಂತರದಲ್ಲಿ ಆಕೆ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಕೂಡ ದಾಖಲಾಗಿದ್ಲು. ಆ ಸಂದರ್ಭದಲ್ಲಿ ಆಕೆಗೆ ಏನು KFD ಟೆಸ್ಟ್ ಅನ್ನ ಮಾಡಲಾಗಿತ್ತು. ಆದ್ರೆ ಮೊದಲ ಟೆಸ್ಟ್ ನಲ್ಲಿ ಆಕೆಗೆ ನೆಗೆಟಿವ್ ಬಂದಿತ್ತು. ಆದ್ರೆ ನಂತರದಲ್ಲಿ ಮತ್ತೊಮ್ಮೆ ಜ್ವರ ಕಡಿಮೆ ಆದ ನಂತರದಲ್ಲಿ ಆಕೆಯನ್ನ RT-PCR ಟೆಸ್ಟ್ಗೆ ಒಳಪಡಿಸಿರುವಂತದ್ದು. ಹಾಗಾಗಿ ಆಕೆಯಲ್ಲಿ ಇದೀಗ KFD ಸೋಂಕು ಕೂಡ ದೃಢಪಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಮೆಗಾನ್ ಹಾಸ್ಪಿಟಲ್ ಕೂಡ 2-3 ದಿನಗಳ ಕಾಲ ಚಿಕಿತ್ಸೆಯನ್ನ ಕೊಟ್ಟು ಆ ನಂತರದಲ್ಲಿ ಇದೀಗ ಹೆಚ್ಚಿನ ಚಿಕಿತ್ಸೆಗಾಗಿ ನಿನ್ನೆ ಸಂಜೆ ವೇಳೆಗೆ ಆಕೆಯನ್ನ ಏನು ಮಣಿಪಾಲ್ನ KMC ಆಸ್ಪತ್ರೆ ಕೂಡ ಈಗಾಗಲೇ ಶಿಫ್ಟ್ ಕೂಡ ಮಾಡಿರುವಂತದ್ದು. ಒಂದು ಕಡೆ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ 2 ಕೇಸ್ ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟು 3 ಕೇಸ್ಗಳು ಈಗ KFD ಕೇಸ್ಗಳು ಕೂಡ ಪತ್ತೆ ಆಗಿರುವಂತದ್ದು. ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಬಾರಿ ಅಂದ್ರೆ ಒಂದು ಕಡೆ ಮಳೆ ಕೂಡ ಕೊರತಾ ಇತ್ತು, ಬೇಸಿಗೆ ಬೇಗ ಬಂದಿರೋ ಕಾರಣಕ್ಕಾಗಿ ಡಿಸೆಂಬರ್ ಮೊದಲ ವಾರದಲ್ಲೇ ಕೂಡ ಕೇಸ್ಗಳೇನು ಪತ್ತೆ ಆಗಿತ್ತು. ಹಾಗಾಗಿ ಒಂದು ಕಡೆ KFD ಆತಂಕ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮನೆ ಮಾಡಿರುವಂತದ್ದು. ಯಾಕಂದ್ರೆ ಆರೋಗ್ಯ ಇಲಾಖೆಯಿಂದ ಕೂಡ ಈಗಾಗಲೇ ಸೂಚನೆ ಕೂಡ ಕೊಟ್ಟಿರುವಂತದ್ದು, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ, ಹೊಸನಗರ ಹಾಗೂ ಸಾಗರ ಭಾಗದಲ್ಲಿ ಎಲ್ಲೆಲ್ಲಿ KFD ಆತಂಕ ಇದೆ. ಯಾಕಂದ್ರೆ 2019 ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅರಳಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ KFD ಯಿಂದಾಗಿ ಒಂದೇ ಗ್ರಾಮದಲ್ಲಿ ಕೂಡ ಸರಿಸುಮಾರು 13 ಹೆಚ್ಚು ಜನರು ಸಾವನ್ನಪ್ಪಿದ್ರು. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಸ್ಪಷ್ಟವಾದಂತಹ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು, ಎಲ್ಲಿ KFD ಸೋಂಕು ಅಥವಾ ಯಾರಿಗೆ ಜ್ವರ 1-ರಿಂದ ಹೆಚ್ಚು ದಿನಗಳ ಕಾಲ ಉಳ್ಕೊಳ್ಳುತ್ತೆ ಅವರೆಲ್ಲರೂ ಕೂಡ ಸ್ಥಳೀಯವಾಗಿ ಆಸ್ಪತ್ರೆಗೆ ಬಂದು KFD ಟೆಸ್ಟ್ ಅನ್ನ ಮಾಡಿಸಿ ಅಂತ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಹೊಸನಗರ ತಾಲೂಕಿನ ಯುವತಿ ಸ್ಥಿತಿ ಕೂಡ ಗಂಭೀರ ಆಗಿರುವಂತದ್ದು. ಹಾಗಾಗಿ ಆಕೆ ಕುಟುಂಬಸ್ಥರು ಸರ್ಕಾರ ಮತ್ತೆ ಆರೋಗ್ಯ ಇಲಾಖೆ ನಮ್ಮ ನೆರವಿಗೆ ನಿಲ್ಬೇಕನ್ನೋ ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು ನೀತಿ. ಧನ್ಯವಾದ ನವೀನ್, ತಮ್ಮಲ್ಲೇ ಡೀಟೇಲ್ಸ್ಗಾಗಿ.